ನೀವು ಚೆಸ್ ಆಟದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ರೆ ಬಹುಶಃ ರಾಬರ್ಟ್ ವೇಡ್ ಅನ್ನೋ ಜಗತ್ತಿನ ಸುಪ್ರಸಿದ್ಧ ಚೆಸ್ ಆಟಗಾರನ ಹೆಸರನ್ನು ಕೇಳಿರಬಹುದು. ಈತನು ತಾನು ಆಡಿದ ಎಲ್ಲ ಪಂದ್ಯದಲ್ಲೂ ಗೆದ್ದು ಅವಾರ್ಡ್ಗಳನ್ನು ಪಡೆದಿದ್ದ ಹಾಗೂ ಇಡೀ ಪ್ರಪಂಚ ನಂಬುತ್ತೆ ಈತನನ್ನು ಸೋಲಿಸಲು ಯಾರಿಂದ ಕೂಡ ಸಾಧ್ಯವಿಲ್ಲ ಎಂದು. ಇಷ್ಟೆಲ್ಲ ಫೇಮಸ್ ಆಗಿದ್ದ ಕಾರಣ ಸಾಮಾನ್ಯವಾಗಿ ಆತನಲ್ಲಿ ಓವರ್ ಕಾನ್ಫಿಡೆನ್ಸ್ ಮೂಡುತ್ತೆ. ಹಾಗೆ ದಿನಗಳು ಕಳೆದ ನಂತರ ರಾಬರ್ಟ್ ವೇಡ್ ತನ್ನ ಸಾಮರ್ಥ್ಯವನ್ನು ಇಡೀ ಪ್ರಪಂಚಕ್ಕೆ ತೋರಿಸಲು ಜಗತ್ತಿನ ಮುಂದೆ ಒಂದು ಸವಾಲನ್ನು ಒಡ್ಡುತ್ತಾನೆ. ಅದೇನೆಂದರೆ, ನಾನು ಇಷ್ಟೆಲ್ಲ ಟ್ರೋಫಿ ಅವಾರ್ಡ್ಗಳನ್ನು ಗೆದ್ದಿದ್ದೇನೆ ಹಾಗೂ ಸಾಕಷ್ಟು ಚಾಂಪಿಯನ್ಸ್ಗಳನ್ನು ಸೋಲಿಸಿದ್ದೇನೆ, ಇದೆಲ್ಲ ನನಗೆ ಸರ್ವೇ ಸಾಮಾನ್ಯ. ಆದರೆ ನಾನು ಈಗ ಮಾಡುವ ಚಾಲೆಂಜ್ ಜಗತ್ತಿನಲ್ಲಿ ಈವರೆಗೂ ಯಾರೂ ಕೂಡ ಮಾಡಿಲ್ಲ. ಅದೇನೆಂದರೆ, ಒಂದೇ ಬಾರಿ ನಾನು 30 ಚೆಸ್ ಆಟಗಾರರೊಂದಿಗೆ ಮುಖಾಮುಖಿಯಾಗುತ್ತೇನೆ ಹಾಗೂ ಆ 30 ಆಟಗಾರರನ್ನು ಕೂಡ ಸೋಲಿಸುತ್ತೇನೆ ಎಂದು ಜಗತ್ತಿನ ಮುಂದೆ ಸವಾಲನ್ನು ಹಾಕುತ್ತಾನೆ. ಅದೇ ರೀತಿಯಾಗಿ ಆ ಚೆಸ್ ಪಂದ್ಯವನ್ನು ಕೂಡ ಏರ್ಪಡಿಸಲಾಗುತ್ತೆ. ರಾಬರ್ಟ್ ವೇಡ್ ಒಂದೇ ಸಮಯದಲ್ಲಿ ಎಲ್ಲ ಚೆಸ್ ಆಟಗಾರರನ್ನು ಕೂಡ ಎದುರಿಸುತ್ತಾನೆ. ಆ ಕುತೂಹಲಕಾರಿ ಪಂದ್ಯದ ಫಲಿತಾಂಶಕ್ಕಾಗಿ ಇಡೀ ಜಗತ್ತು ಕಾಯುತ್ತಿತ್ತು. ಹಾಗೆ ಸಮಯ ಕಳೆದ ಮೇಲೆ ಫಲಿತಾಂಶ ಬಿಡುಗಡೆಯಾದ ತಕ್ಷಣ ಆ ಫಲಿತಾಂಶ ನೋಡಿದ ಜಗತ್ತು ಒಂದು ಸಲ ನಿಬ್ಬೆರಗಾಗುತ್ತೆ. ಯಾಕೆಂದರೆ ಅಂದು ರಾಬರ್ಟ್ ವೇಡ್ನ ಓವರ್ ಕಾನ್ಫಿಡೆನ್ಸ್ ವಿಧಿಯ ಮುಂದೆ ಮಂಡಿಯೂರಿತ್ತು. ಅಂದರೆ ರಾಬರ್ಟ್ ವೇಡ್ 30ಕ್ಕೆ 30 ಮ್ಯಾಚನ್ನು ಕೂಡ ಸೋತಿದ್ದ. ಈ ಸುದ್ದಿ ಪೂರ್ತಿಯಾಗಿ ಇಡೀ ಜಗತ್ತಿಗೆ ಹರಡುತ್ತೆ. ನಂತರ ಈ ಸುದ್ದಿಯಿಂದಲೇ ಆತನು ಹೆಚ್ಚಾಗಿ ಟ್ರೋಲ್ ಆಗಲು ಕಾರಣವಾಗುತ್ತೆ. ಇದರಿಂದ ಈತನು ವರ್ಲ್ಡ್ಸ್ ಎಂಬರ್ಸ್ಮೆಂಟ್ ಲಿಸ್ಟಲ್ಲಿ ಟಾಪ್ 5ಅಲ್ಲಿ ಬರುತ್ತಾನೆ. ಇದೆಲ್ಲ ಆಗಿದ್ದು ಕೂಡ ಆತನ ಓವರ್ ಕಾನ್ಫಿಡೆನ್ಸ್ ಹಾಗೂ ಆ್ಯಟಿಟ್ಯೂಡ್ಗಳಿಂದ. ಇವುಗಳೆಲ್ಲ ಮಿತಿಯಲ್ಲಿದ್ದರೆ ಮಾತ್ರ ಮನುಷ್ಯ ತಾನು ಮಾಡಬೇಕೆಂಬ ಸಾಧನೆ ಫಲಿಸುವುದಕ್ಕೆ ಮಾರ್ಗ ಸರಳವಾಗುತ್ತೆ ಅನ್ನೋ ವಿಷಯವನ್ನು ರಾಬರ್ಟ್ ವೇಡ್ ಅಂತ ಮರೆತಿದ್ದ ಅನಿಸುತ್ತೆ. ಲೆನ್ಸಸ್, ಈ ವರ್ಡ್ ಕೇಳಿದ ತಕ್ಷಣ ನಮ್ಮ ಮೈಂಡ್ನಲ್ಲಿ ಮೂಡುವ ವಸ್ತು ಎಂದರೆ ಅದು ಐ ಲೆನ್ಸಸ್ಗಳು. ಅದೇ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಬಗ್ಗೆ ಹೇಳುವುದಾದರೆ, ನಿಮ್ಮ ಅಂದಾಜಿನ ಮಟ್ಟಿಗೆ ಈ ಲೆನ್ಸಸ್ಗಳನ್ನು ಇನ್ವೆಂಟ್ ಮಾಡಿ ಎಷ್ಟು ವರ್ಷಗಳಾಗಿರಬಹುದು? ಈ ಲೆನ್ಸ್ ಅನ್ನೋ ವರ್ಡ್ ಸ್ವಲ್ಪ ಆಧುನಿಕವಾಗಿ ಕಾಣುತ್ತೆ. ಅದಕ್ಕಾಗಿ ನಿಮ್ಮ ಅಂದಾಜಿನ ಮಟ್ಟ ಸರಿಸುಮಾರು 50ರಿಂದ 500 ವರ್ಷಗಳ ಒಳಗೆ ಇರಬಹುದು. ಯಾಕೆಂದರೆ ನೀವು ನಿಮ್ಮ ಎಜುಕೇಷನ್ ಲೈಫ್ನಲ್ಲಿ ಗ್ಯಾಲಿಲಿಯೋನ ಟೆಲಿಸ್ಕೋಪ್ ಬಗ್ಗೆ ಓದಿರಬಹುದು. ಅವನ ಟೆಲಿಸ್ಕೋಪ್ನಲ್ಲಿ ಕೂಡ ಈ ಲೆನ್ಸ್ ಬಳಕೆಯಾಗಿತ್ತು. ಅದಕ್ಕಾಗಿ ನಿಮ್ಮ ಅಂದಾಜಿನ ಮಟ್ಟ 500 ವರ್ಷಗಳ ಒಳಗೆ ಇರುತ್ತೆ. ಆದರೆ ಅಸಲಿಗೆ ಇದು ತಪ್ಪು. ಯಾಕೆಂದರೆ ಲೆನ್ಸ್ನ ಇನ್ವೆನ್ಷನ್ 4600 ವರ್ಷಗಳ ಹಿಂದೆ ಆಗಿದೆ. ಇದು ಈಜಿಪ್ಟ್ನಲ್ಲಿ ಪತ್ತೆಯಾದ ಲೆನ್ಸ್. NIH ಸರ್ವೆಯ ಪ್ರಕಾರ ಈ ಲೆನ್ಸ್ ಮಾಡಲ್ಪಟ್ಟು ಸುಮಾರು 4600 ವರ್ಷಗಳು ಕಳೆದಿದೆ ಎಂದು NIH ತನ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ದಾಖಲಿಸಿದೆ. ಬದಲಾವಣೆ ಜಗದ ನಿಯಮ ಅಂತಾರೆ. ಪ್ರತಿಯೊಂದು ಜೀವಿ ಹಾಗೂ ವಸ್ತುವಿನಲ್ಲೂ ಕಾಲ ಕಳೆದಂತೆ ಬದಲಾವಣೆಗಳು ನಡೆಯುತ್ತಾ ಇರುತ್ತೆ. ಮನುಷ್ಯ ಮಂಗನಿಂದ ಮಾನವನಾದ. ಜಗತ್ತಿನಲ್ಲಿ ಮೊದಲು ತಯಾರಾದ ಕಾರ್ನ ಡಿಸೈನ್ಗೂ ಈಗ ತಯಾರಾಗುವ ಕಾರ್ ಡಿಸೈನ್ಗೂ ಅಜಗಜಾಂತರ ವ್ಯತ್ಯಾಸ. ಹೀಗೆ ಉದಾಹರಣೆಗಳನ್ನು ನೀಡುತ್ತಾ ಹೋದರೆ ಕೋಟ್ಯಾಂತರ ಉದಾಹರಣೆಗಳನ್ನು ನೀಡಬಹುದು. ಆದರೂ ಕೂಡ ಕೆಲವು ವಸ್ತುಗಳು ಈ ಬದಲಾವಣೆ ಜಗದ ನಿಯಮ ಅನ್ನೋ ಮಾತಿಗೆ ತದ್ವಿರುದ್ಧವಾಗಿದೆ. ಅದರಲ್ಲಿ ಈ ಸೇಫ್ಟಿ ಪಿನ್ ಕೂಡ ಒಂದು. ಈ ಪಿನ್ನ ಡಿಸೈನ್ ನೋಡಿ. 1849ರಲ್ಲಿ ನ್ಯೂಯಾರ್ಕ್ನ ವಾಲ್ಟರ್ ಆಂಟ್ ಅನ್ನೋ ವ್ಯಕ್ತಿ ಈ ಸೇಫ್ಟಿ ಪಿನ್ನನ್ನು ಈ ಡಿಸೈನ್ನೊಂದಿಗೆ ತಯಾರಿಸುತ್ತಾನೆ. ಅಂದಿನಿಂದ ಇಂದಿನವರೆಗೂ ಕೂಡ ಈ ಡಿಸೈನ್ನಲ್ಲಿ ಯಾವುದೇ ಬದಲಾವಣೆಗಳು ಆಗಿಲ್ಲ. ಈವರೆಗೂ ಯಾವುದೇ ಬದಲಾವಣೆ ಕಾಣದ ಅಮೂಲ್ಯ ವಸ್ತು ಎಂದರೆ ಅದು ಈ ಸೇಫ್ಟಿ ಪಿನ್ಗಳು.